ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕವಿತಾಸ್ ವಿಲೇಜ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವತ್ತು ಮಾರ್ನಿಂಗ್ ಶುಕ್ರವಾರ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಏನೆಲ್ಲ ಆಯಿತು ಅಂತೇಳಿ ನೋಡ್ಕೊಂಡು ಬನ್ನಿ. ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ನೋಡ್ಕೊಂಡು ಬನ್ನಿ, ಮತ್ತೆ ಸಿಗ್ತೀನಿ, ಓಕೆನಾ? ಫ್ರೆಂಡ್ಸ್, ನಾನಿಲ್ಲಿ ಮೊದಲೇದಾಗಿ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಹಸಿ ಕಡಲೆ ಹಿಟ್ಟು, ನಾವು ಮಿರ್ಚಿ ಎಲ್ಲನೂ ಮಾಡ್ಕೊಳ್ತೀವಲ್ವ, ಅದೇ ಕಡಲೆ ಹಿಟ್ಟನ್ನು ಹಾಕಿ ಸ್ಟೌವ್ನ ಲೋ ಫ್ಲೇಮಲ್ಲಿಟ್ಟು ಮೊದಲಾಗಿ ಹುರ್ಕೊಳ್ಬೇಕು. ಒಂದು 15 ನಿಮಿಷದವರೆಗೂ ಹುರ್ಕೊಳ್ಬೇಕು. ಸ್ವಲ್ಪ ಘಮ ಬರುತ್ತೆ ನಿಮಗೆ, ಆವಾಗ ಇದಕ್ಕೆ 1/4 ಕಪ್ನಷ್ಟು ತುಪ್ಪನ, 1 ಟೇಬಲ್ ಸ್ಪೂನ್ ಈ ರೀತಿ ಬ್ಯಾಚ್ ವೈಸ್ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಒಮ್ಮೆಗೇ ಹಾಕಿ ಹುರ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ನಾನಿವಾಗ 1/4 ಹಾಕ್ತಾಯಿದ್ದೀನಿ. 1/4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಈ ರೀತಿ ಕಂಪ್ಲೀಟಾಗಿ ಅಬ್ಸರ್ವ್ ಮಾಡುತ್ತೆ ಕಡಲೆ ಹಿಟ್ಟು. ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಟು ಕೈ ಆಡಿಸ್ತಾನೆ ಇರಬೇಕು, ಕೈ ಬಿಡೋದಕ್ಕೆ ಹೋಗಬೇಡಿ. ಈಗ ಈ ರೀತಿ ನೀವು ಹಾಗೆ ಬಿಟ್ಟರೆ ಏನಾಗುತ್ತೆ, ತಳ ಸೀದೋಗೋ ಚಾನ್ಸಸ್ ಇರುತ್ತೆ, ಓಕೆನಾ? ಇವಾಗ ಇದೆಲ್ಲನೂ ನೀಟಾಗಿ ಫ್ರೈ ಆದ ನಂತರ ನಾನಿಲ್ಲಿ 1 ಟೇಬಲ್ಸ್ಪೂನಷ್ಟು ಸೋಜಿನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಬೇಡ ಅಂತೇಳಿ ಇವಾಗ ನಾನು ಎಲ್ಲ ಕಂಪ್ಲೀಟಾಗಿ ಎಲ್ಲ ತುಪ್ಪನೂ ಆ್ಯಡ್ ಮಾಡಿ ಈಗ ನೀಟಾಗಿ ಹುರ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ವ, ಇವಾಗ ಇದು ರೆಡಿ ಆಯಿತು. ಈ ಕಡೆ ನಾನು ಫ್ರೆಂಡ್ಸ್, ನಾನಿವಾಗ ಈ ಕಡೆ ಒಂದು ಪಾತ್ರೆನ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ನಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ವ, ಅದಕ್ಕೆ 1/2 ಕಪ್ನಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. 1/2 ಕಪ್ನಷ್ಟು ನೀರನ್ನು ಹಾಕಿ ನೀಟಾಗಿ ಸಕ್ಕರೆ ಕರಗೋವರೆಗೂ ಕುದಿಸ್ಕೊಳ್ಬೇಕು. ನಮಗೆ ಕಂಪ್ಲೀಟಾಗಿ ಈ ಬರ್ಫಿ ಮಾಡೋದಕ್ಕೆ ಒಂದೆಳೆ ಪಾಕ ಬರಬೇಕು ನಮಗೆ ಸಕ್ಕರೆ. ಸೊ ಹಾಗಾಗಿ ಈ ರೀತಿ ಕುದಿಸ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಮೊದಲಿಗೆ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೆ, ಇವಾಗ ಹೈ ಫ್ಲೇಮಲ್ಲಿ ಇಟ್ಟು ಒಂದೆಳೆ ಪಾಕ ಬರೋವರೆಗೂ ನೀಟಾಗಿ ಕುದಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಫುಡ್ ಕಲರ್ ಕೂಡ ಆ್ಯಡ್ ಮಾಡಿದ್ದೀನಿ. ನೀವು ಬೇಕಂದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಕೂಡ ಮಾಡ್ಬೋದು, ಓಕೆನಾ? ಇವಾಗ ನೋಡ್ತಾ ಇದ್ದೀರಲ್ವ, ಪಾಕ ಕೂಡ ಗಟ್ಟಿ ಅದಕ್ಕೆ ಬರ್ತಾ ಇದೆ. ಈಗ ನೀವು ಒಂದ್ಸರಿ ಚೆಕ್ ಮಾಡಿ, ಈ ರೀತಿ ಒಂದು ಕೈಯಿಂದ ಈ ರೀತಿ ಮಾಡಿದರೆ ನಮಗೆ ಕರೆಕ್ಟಾಗಿ ಒಂದೆಳೆ ಬರಬೇಕು, ಅದು ಕಟ್ ಕಟ್ ಆಗಬಾರ್ದು. ಒಂದೆಳೆ ಪಾಕ ಬಂತಂದರೆ ನೀವು ಸ್ಟೌವ್ನ ಆಫ್ ಮಾಡಿಕೊಂಡು ಇನ್ನೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡಿ ನಾವು ಮೊದಲಿಗೆ ಹುರಿದು ಇಟ್ಕೊಂಡಿರುವಂಥ ಕಡಲೆ ಹಿಟ್ಟಿನ ಇದಲ್ವ, ಅದಕ್ಕೆ ನಾವು ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕಿ ನೀಟಾಗಿ ಫಾಸ್ಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟುಗಳೇನೂ ಆಗೋದಿಲ್ಲ, ನೀವು ತುಪ್ಪದಲ್ಲೇ ಹುರಿದಿರೋದ್ರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಓಕೆನಾ? ಫಾಸ್ಟಾಗಿ ನಡಿಬೇಕು, ಒಂದು 2-3 ಸೆಕೆಂಡ್ಸಲ್ಲೇ ಇದು ಮುಗಿಬೇಕು. ನೀವು ಇನ್ನೊಬ್ಬರ ಹೆಲ್ಪ್ ಕೂಡ ತೊಗೊಳ್ಬೋದು, ಓಕೆನಾ? ಇಲ್ಲಿ ನೋಡ್ತಾ ಇದ್ದೀರಲ್ವ, ಪ್ಯಾನ್ ಕೂಡ ಬಿಟ್ಟು ಬರ್ತಾ ಇದೆ, ಇದು ಕಂಪ್ಲೀಟಾಗಿ ಕುದ್ದಿದೆ ಅಂತೇಳಿ ಅರ್ಥ. ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಒಂದು ತಟ್ಟೆಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಅದರಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿಟ್ಟಿದ್ದೀನಿ. ಇವಾಗ ನಾನು ಈ ರೌಂಡ್ ಶೇಪಿಗೆ ಕಟ್ ಮಾಡಿ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು 1/2 ಅನ್ ಅವರ್ ಇಲ್ಲ 1 ಅವರ್ ಬಿಟ್ಟರೆ ಕಂಪ್ಲೀಟಾಗಿ ಸೆಟ್ ಆಗುತ್ತೆ ನಿಮಗೆ. ಫ್ರೆಂಡ್ಸ್, ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಸ್ಕ್ವೇರ್ ಶೇಪ್, ಡೈಮಂಡ್ ಶೇಪ್, ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ನಾನು ಮೇಲ್ಗಡೆ ಡೆಕೋರೇಟ್ಗೋಸ್ಕರ ಗೋಡಂಬಿನ ಇಟ್ಟಿದ್ದೀನಿ. ಫ್ರೆಂಡ್ಸ್, ನೋಡಿದ್ರಲ್ವ ಕಡಲೆ ಹಿಟ್ಟಿನ ಬರ್ಫಿ ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತೇಳಿ ನೀವು ಒಂದ್ಸರಿ ಟ್ರೈ ಮಾಡಿ. ಏನು ಬೇಕು, ಜ್ಯೂಸ್ ಕುಡ್ತೀಯಾ? ಬೇಡ, ಬೇಡ ಜ್ಯೂಸ್ ಬೇಡ, ಕೊಡಬೇಡ. ಅದಕ್ಕೆ ಹಾಕ್ಬೇಡ, ಅದಕ್ಕೆ ಏ ಟಿಕ್ಕ ಇಲ್ಲೋಡ್ಗ ಜ್ಯೂಸ್ ಕುಡ್ತೀನಿ ತಡಿ. ಬಿಸಿರೋ ಒಳ್ಳೊಳ್ಳೆಗೆ ಅದ ಹೆಂಗ್ ಕುಡಿತೇವೇನಪ್ಪ ಇವು. ಕುದುರೆ ಬರ್ತದ ಕುಡಿ ಮನ, ಕುದುರೆ ಬಂದ ಮನಗ. ಏ ತಿಕ್ಕ ಇಲ್ಲಿಗ ಬಡಬೇಡಿ, ತಿನ್ಬಾ ಮಂದಿ. ಕುದುರೆ ಕೊಡ ಹೋಗಾರೆ, ಕುಡಿ ಕುದುರೆ ಕೊಡ ಹೋಗಾರೆ. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ಶುಕ್ರವಾರದ ಪೂಜೆ, ಉಪ್ಪಿನ ದೀಪನೂ ಕೂಡ ಹಚ್ಚಿದ್ದೀನಿ. ಶುಕ್ರವಾರ ದಿನ ಉಪ್ಪು ಎಲ್ಲ ಚೇಂಜ್ ಮಾಡಿ ಪಾತ್ರೆ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿಕೊಂಡು ತಂಬಿಗೆಯಲ್ಲಿರುವಂತಹ ನೀರನ್ನು ಕೂಡ ತೆಗೆದು ವಾಶ್ ಮಾಡಿ ಉಪ್ಪನ್ನು ಚೇಂಜ್ ಮಾಡಿ ದೀಪನ ಹಚ್ಚಿದ್ದೀನಿ. ಇವಾಗ ಕಲಸ ಐತೆ. ಏ ಮನು, ಮನು ಜೇಜಮ್ಮ ಮನು, ಮನು ಮನು, ಏ ಮನು.
ಏಜಮ್ಮ ತಿನ್ಲು ಬಿಡು. ಅಲ್ಲಿ ನಾಯಿಗಳ ಮಮ್ಮಿ ಓಡಿಸೋದು ಕುದುರೆ ಒಂದು ಇರ್ತದ ನನಗೆ ಅದಕ್ಕೆ ಅಂತಿಕ್ಕೆ ನಾನು ಅವೇನ್ ಮಾಡ್ತಾವೆ ಅಲ್ಲ ಅವ ನಾಯಿಗಳು ಮಾಡ್ಕೊಂಡು ಹೋಗ್ಬಿಡ್ತಾವೆ ಏನ್ ಬಂದವಮ್ಮ ನಾಯಿ ನಿಮ್ ಸಂಬಂಧಿಕರಲ್ಲ ಅವರು ಹೋಯ್ತಮ್ಮ ಹೋಯ್ತಪ್ಪ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ವಾ ನಾನು ಇವಾಗ ಮಿಕ್ಸ್ಡ್ ವೆಜಿಟೇಬಲ್ಸ್ ಕರಿ ಹಾಗೆ ಬಿಸಿ ರೊಟ್ಟಿನ ಮಾಡ್ತಾ ಇದ್ದೀನಿ. ಇದು ಬೆಳಗ್ಗಿನ ಊಟಕ್ಕೆ ಇದಾಗಿತ್ತು. ಮನೆ ಕ್ಲೀನಿಂಗ್ ಕೂಡ ಮಾಡಬೇಕು, ಊರಲ್ಲಿ ಜಾತ್ರೆ ಇದೆ. ಸೊ ಹಾಗಾಗಿ ಅಡುಗೆ ಮನೆ ಒಂದೇ ಕ್ಲೀನ್ ಮಾಡಿದ್ದೀನಿ, ಬಾಕ್ಸ್ಗಳೆಲ್ಲ ವಾಶ್ ಮಾಡಿಟ್ಟಿದ್ದೀನಿ, ಇನ್ನೂ ಮಾಡೋದಿದೆ. ಅಂಗಡಿ ಮನೆ ಆಗಿರೋದ್ರಿಂದ ಡೈಲಿ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇವತ್ತಿನ ವೀಡಿಯೋದಲ್ಲಿ ಅಂಗಡಿ ವ್ಯಾಪಾರ ಇದ್ದವರು ಅನ್ನು ಕಂಡುಹಿಡ್ಕೋಬೋದು ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ನಾವು ಯಾವ ರೀತಿ ಲಾಭನ ನೋಡ್ತೀವಿ, ಡೈಲಿ ವ್ಯಾಪಾರ ಆಗ್ತಾ ಇರುತ್ತಲ್ವ, ಅವಾಗ ನಾವು ಯಾವ ರೀತಿ ನೋಡೋದು. ಡೈಲಿ ವ್ಯಾಪಾರ ಆದಾಗ ನಮ್ಗೆ ಎಷ್ಟಾಗುತ್ತೆ, ನಮಗೆ 1,000 ರೂಪಾಯಿ ಆಗ್ತಿದೆ ಅಂತ ಅಂದ್ಕೊಳ್ಳಿ. ನಾನು ಯಾವ ರೀತಿ ನೋಡ್ತೀನಿ ಅಂದರೆ 100 ಗೆ 10 ರೂಪಾಯಿ ಹಂಗೆ ತೆಗೆದಿಡ್ತೀನಿ. 1,000 ಆದರೆ 100 ರೂಪಾಯಿನ ನಾನು ತೆಗಿತೀನಿ. ಅದರಲ್ಲಿ 1,000 ರೂಪಾಯಿ ನಮಗೆ ಇವತ್ತು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಆಯ್ತು ಅಂತ ಅಂದ್ಕೊಳ್ಳಿ. ಯಾರಾದರೂ ಕೂಲಿಯವ್ರು ಇಟ್ಟರೆ ಅವರು ಕೂಲಿಯನ್ನು ತೆಗಿಬೇಕಾಗುತ್ತೆ. ನೀವು ಲಾಭ ಅಂತ ತೆಗೆಯೋದ್ರಲ್ಲಿ ನಾವು 900 ರೂಪೀಸ್ ಬಂದಿತ್ತಲ್ವ, ಅಷ್ಟು ಮಾಲು ಸೇಲ್ ಆಗಿತ್ತಾ, ನಮಗೆ ಅಷ್ಟು ಲಾಭ ಉಳಿದಿಲ್ವಾ ಅಂತ ನೀವು ಕೇಳ್ಬೋದು. ಅದರಲ್ಲಿ ಉಳಿಯೋದ್ರೆ ಯಾಕಂದರೆ ನಮ್ಮ ಮಾಲ್ ಕೂಡ ಸೇಲ್ ಆಗಿರುತ್ತೆ. ಅದರಲ್ಲಿ ನಮಗೆ 20 ರೂಪಾಯಿ ಮಾಲು ಮಾರಿದರೆ ನಮಗೆ ಒಂದಲ್ಲಿ 1 ರೂಪಾಯೋ ಅಥವಾ 8 ಅಣೋ ಈ ರೀತಿ ಉಳಿದಿರುತ್ತೆ. ಎಲ್ಲನೂ ಸೇರಿ ಏನಾಗುತ್ತೆ ನಮಗೆ, ಅದರಲ್ಲಿ ಮಾಲು ಕೂಡ ಮಾರಿರ್ತೀವಲ್ವ, ಅಂದರೆ 20 ರೂಪಾಯಿ ಮಾಲು ಮಾರಿರ್ತೀವಿ, ಅದರಲ್ಲಿ 800 ರೂಪಾಯಿ ನಮ್ಮ ಮಾಲೇ ಸೇಲ್ ಆಗಿರುತ್ತೆ. ಅಲ್ಲಿ ನಮಗೆ 200 ಉಳಿದಿರೋದು ಮಾತ್ರ ನಮಗೆ ಎಷ್ಟು ಲಾಭದಲ್ಲಿ ಉಳಿದಿರುತ್ತೆ. ಅದರಲ್ಲಿನೂ ಕೂಡ ನಾವು ಕೂಲಿಯವ್ರು ಇಟ್ಕೊಂಡ್ವಿ ಅಂದರೆ ಕೂಲಿಯವ್ರಿಗೂ ಕೂಡ 50 ರೂಪಾಯಿ ಅಥವಾ 100 ರೂಪಾಯಿ ಈ ಥರ ತೆಗಿಬೇಕಾಗುತ್ತೆ. ಓಕೆನಾ, ನಾನೇನು ಮಾಡ್ತೀನಿ, 1,000 ರೂಪಾಯಿ ಆಗಿತ್ತಂದರೆ 100 ಗೆ 10 ರೂಪಾಯಿ ಹಂಗೆ ತೆಗೆದಿಡ್ತೀನಿ. ಅದನ್ನು ನಾನು ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗೋದಿಲ್ಲ. ಈ ಕಡೆ ಮಾಲೂ ಬಂತು, ಮತ್ತು ನಾವು ದುಡ್ದಿರ್ತಕ್ಕಂಥ ಕೂಲಿ ಅಂದ್ಕೊಂಡು ಡೈಲಿ 1,000 ಆಯಿತು, 5,000 ಆಯಿತು ಈ ಥರ ಇದ್ದರೆ 500 ರೂಪೀಸ್ ನಾನು ತೆಗೆದು ಇಟ್ಬಿಡ್ತೀನಿ. ಅದನ್ನು ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗೋದಿಲ್ಲ. ನೀವು ಏನು ಮಾಡ್ತೀರಾ ಎಲ್ಲ ಅಂದರೆ ಏನಾಗುತ್ತೆ, ನಮಗೆ ಮಾಲು ತರೋದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಹೌದಲ್ವಾ. ಹಾಗಾಗಿ ನೀವು ಅದರಲ್ಲಿ 100 ಗೆ 10% 20% ಈ ರೀತಿ ನೀವು ತೆಗೆದ್ರೆ ಏನಾಗುತ್ತೆ, ನಿಮಗೆ ಒಂದು ಅಮೌಂಟ್ ಸೇವ್ ಆಗುತ್ತೆ. ಅಲ್ಲಿ ನಿಮಗೆ ಯಾವುದಾದ್ರೂ ರೆಂಟ್ ಕಟ್ಟೋದಕ್ಕೂ ಅಥವಾ ನಿಮ್ಮ ಪರ್ಸ್ನಲ್ಗೆ ಯೂಸ್ ಮಾಡ್ಕೊಳ್ಬೋದು. ನೀವು ಜಾಸ್ತಿ ಅಮೌಂಟನ್ನು ತೆಗೆದಿಟ್ರೆ ಏನಾಗುತ್ತೆ ಅಂದರೆ ನಿಮಗೆ ನೆಕ್ಸ್ಟ್ ಟೈಮ್ ಮಾಲು ತರುವಾಗ ಸಾಲ ಮಾಡಬೇಕಾಗುತ್ತೆ. ಮತ್ತು ನೀವು ಮತ್ತೆ ಇನ್ನೊಂದಲ್ಲಿ ನಿಮಗೆ ಉದ್ರಿ ಕೊಟ್ಟಿರ್ತಾರೆ, ನೀವು ಕೊಟ್ಟಿರ್ತೀರ, ಅವರು ಬಂದಿರಲ್ಲ ಆ ಟೈಮ್ಗೆ, ನಾವು ಮಾಲನ್ನು ಕಂಪಲ್ಸರಿ ತರಲೇಬೇಕಾಗಿರುತ್ತೆ, ಅಲ್ಲಿ ಬ್ಯಾಲೆನ್ಸನ್ನು ನಾವು ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನೀವು ನಾನು ಮಾಡೋದು ಇದನ್ನೇ, ಒಂದು 100 ಗೆ 10% ಅಂತೇಳಿ ನಾನು ಡೈಲಿ ಒಂದು 200 300 ಈ ರೀತಿ ನಮ್ಮ ಬಿಸ್ನೆಸ್ ಯಾವ ರೀತಿ ಆಗುತ್ತೆ ಆ ರೀತಿ ನಾನು ತೆಗಿತಾ ಹೋಗ್ತೀನಿ. ಹಾಗಾಗಿ ನನಗೆ ಇದರಲ್ಲಿ ಲಾಸ್ ಅಂತ ಅನಿಸೋದಿಲ್ಲ. ಅಂದರೆ ಅದು ಅಮೌಂಟ್ ನಾವು ಉಳಿದಿರ್ತಲ್ವ, ನಾನು ದುಡ್ದಿರೋ ಅಮೌಂಟ್ ಅದು ಅಷ್ಟೇ, ಅದು ಎಲ್ಲನೂ ಸೇರಿಸಿ ಲಾಭದ ಒಂದು ಮನಿ ಅಂತಲೇ ಹೇಳ್ಬೋದು. ಅದನ್ನು ಪರ್ಸ್ನಲ್ಲಾಗಿ ನಾವು ಯೂಸ್ ಮಾಡ್ಕೊಳ್ಬೋದು. ನಾವು ಜಾಸ್ತಿ ತೆಗೆದು ಬಂದರೆ ಏನಾಗುತ್ತೆ ನಾ ಹೇಳಿದ್ನಲ್ವ, ಅಂಗಡಿಗೂ ಕೂಡ ಹಾಕಬೇಕು, ಈ ಕಡೆ ಉದ್ರಿ ಕೊಟ್ಟರೆ ಅದನ್ನು ಬ್ಯಾಲೆನ್ಸ್ ಮಾಡಬೇಕು, ನಮಗೆ ಮತ್ತೆ ಮಾಲು ತಂದಿಡಬೇಕು, ಮತ್ತು ಲಾಭದಲ್ಲಿ ನಮ್ಮ ಮನೆ ನಡೆಸಬೇಕು, ನಮ್ದು ಏನೆಲ್ಲ ಖರ್ಚುಗಳಿರುತ್ತೆ ಅದನ್ನೆಲ್ಲನೂ ನಿಭಾಯಿಸಬೇಕು. ಸೊ ಹಾಗಾಗಿ ನೀವು ಹೀಗೇ ಮಾಡಿ ಅದರಲ್ಲಿ ಒಂದಿಷ್ಟು ಪರ್ಸೆಂಟ್ ಅಂತ ನೀವು ಡೈಲಿ ತೆಗಿತಾ ಹೋಗಿ ಒಂದು ತಿಂಗಳಿಗೆ ನಿಮ್ಗೆ ಎಷ್ಟು ಬೇಕು 120,000 ಸೇವ್ ಆಗುತ್ತೆ. ಓಕೆನಾ, ಒಂದು ಡೈಲಿ 5,000 6,000 ಆಗೋರೆಲ್ಲ 50,000 ನಿಮಗೆ ಯಾವುದೇ ರೀತಿ ಅಭ್ಯಂತರ ಇರೋದಿಲ್ಲ. ನೀವು ಒಂದ್ಸರಿ ಟ್ರೈ ಮಾಡಿ. ಇವತ್ತಿನ ಈ ಸಿಂಪಲ್ ಟಿಪ್ಸ್ ನಿಮಗೆ ಯೂಸ್ಫುಲ್ ಆಯ್ತಂತ ಅಂದ್ಕೊಂಡಿದ್ದೀನಿ.
ಸೊ ಫ್ರೆಂಡ್ಸ್ ನೋಡಿದ್ರಲ್ವ, ಇದಾಗಿತ್ತು ಇವತ್ತಿನ ಬ್ಲಾಗ್. ಇವಾಗ ನಾನು ನೈಟ್ ಊಟಕ್ಕೆ ಮಜ್ಜಿಗೆ ಸಾಂಬಾರು ಮತ್ತು ಚಿತ್ರಾನ್ನ ರೆಸಿಪಿನ ಮಾಡಿದ್ದೀನಿ. ಪ್ರಜ್ವಲ್ ಕೂಡ ಊಟ ಮಾಡ್ತಾ ಇದ್ದಾನೆ. ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಾಳೆ ಹೊಸ ಬ್ಲಾಗ್ನೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.